ಮೈಸೂರಿನಲ್ಲಿ ಶಕ್ತಿ ಯೋಜನೆಗೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಕುರಿತಾಗಿ ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿದ್ದಾರೆ ಎಸ್ ಸುರೇಶ್ ಯಾವ ರೀತಿ ಶಕ್ತಿ ಯೋಜನೆಗೆ ಸಕಲ ರೀತಿಯ ಸಿದ್ಧತೆಗಳು ನಡೆದಿದೆ ಯಾರೆಲ್ಲ ಭಾಗಿಯಾಗಲಿದ್ದಾರೆ ಏನ್ ಹೇಳ್ತಾರೆ ಆ ಭಾಗದ ಮಹಿಳಾ ಮಣಿಗಳು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅಂದ್ರೆ ಪ್ರಮುಖವಾಗಿ ಇವತ್ತಿನಿಂದ ರಾಜ್ಯಾದ್ಯಂತ ಶಕ್ತಿ ಯೋಜನೆ ಈಗಾಗಲೇ ಜಾರಿ ಆಗ್ತಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಮೈಸೂರಿನ ಸಬರ್ಬನ್ ಬಸ್ ಸ್ಟಾಂಡ್ ಏನಿದೆ ಇಲ್ಲಿ ಆಹ್ಹ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಆ ಈ ಒಂದು ಯೋಜನೆಗೆ ಚಾಲನೆಯನ್ನು ಕೂಡ ಸಿಕ್ತಿರುವಂತದ್ದು ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ಮೈಸೂರಿನ ಸಬರ್ಬನ್ ಬಸ್ ಸ್ಟ್ಯಾಂಡ್ ಏನಿದೆ ಇಲ್ಲಿ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಆ ಎಚ್ ಸಿ ಮಾದೇವಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಸಿ ಮಾದೇವಪ್ಪ ಅವರು ಕೂಡ ಪ್ರಮುಖವಾಗಿ ಈ ಒಂದು ಯೋಜನೆಗೆ ಚಾಲನೆಯನ್ನು ಕೂಡ ಕೊಡ್ತಿರುವಂತದ್ದು ಅಂದ್ರೆ ಬೆಂಗಳೂರಿನಲ್ಲಿ ಮೊದಲಿಗೆ ಚಾಲನೆ ಸಿಕ್ಕ ಬಳಿಕ ನಂತರದಲ್ಲಿ ಎಲ್ಲಾ ಜಿಲ್ಲೆಯಾದ್ಯಂತ ಈ ಒಂದು ಯೋಜನೆಗಳು ಕೂಡ ಚಾಲನೆ ಸಿಗುತ್ತೆ ಈಗ ಸದ್ಯಕ್ಕೆ ಅದಕ್ಕೆ ಬೇಕಾದಂತಹ ಅಂದ್ರೆ ವಿಶೇಷವಾದಂತಹ ಬಸ್ಗಳನ್ನ ಈಗಾಗಲೇ ಆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಒಂದು ನಗರ ವ್ಯಾಪ್ತಿಯ ಬಸ್ಗಳಾಗಿರ್ಬೋದು ಅದರ ಜೊತೆಗೆ ಆ ಒಂದು ಕೇಂದ್ರೀಯ ಬಸ್ಗಳು ಅಂದ್ರೆ ಬೇರೆ ಒಂದು ಗ್ರಾಮಾಂತರ ನಿಲ್ದಾಣಕ್ಕೆ ಹೋಗುವಂತಹ ಬಸ್ ಗಳನ್ನು ಕೂಡ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಸದ್ಯಕ್ಕೆ ಈಗಾಗಲೇ ಹನ್ನೆರಡು ಗಂಟೆಗೆ ಸರಿಯಾಗಿ ಮೈಸೂರಿನಲ್ಲೂ ಕೂಡ ಈ ಒಂದು ಸಿದ್ಧತೆಗಳು ಚಾಲನೆ ಅಧಿಕೃತವಾಗಿ ಸಿಗುತ್ತೆ ಈ ಮೂಲಕವಾಗಿ ರಾಜ್ಯಾದ್ಯಂತ ಶಕ್ತಿ ಯೋಜನೆ ಒಂದು ಜಾರಿಗೆ ಕೂಡ ಬರುವಂತದ್ದು ನವ್ಯ ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆಯಾಗಿ ಇದೀಗ ರಾಜ್ಯದ ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ನ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಶಕ್ತಿ ಯೋಜನೆಗೆ ಏನು ಮಹಿಳೆಯರಿಗೆ ಉಚಿತ ಪ್ರಯಾಣ ಈ ಯೋಜನೆಗೆ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಯೋಜನೆಗೆ ರಾಜ್ಯಾದ್ಯಂತ ಚಾಲನೆ ಕೂಡ ಕೊಡಲಿದ್ದಾರೆ ಆಯಾ ಜಿಲ್ಲೆಯ ಉಸ್ತುವಾರಿಗಳು ಹಾಗೆ ಶಾಸಕರು ಇನ್ನು ಇಲ್ಲಿ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕೆಲವೇ ಕ್ಷಣಗಳಲ್ಲಿ ಗ್ರೀನ್ ಸಿಗ್ನಲ್ ನೀಡಲಿದ್ದಾರೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಮಹಿಳೆಯರು ಕೂಡ ಕಾದು ಕುಳಿತಿದ್ರು ಏನೋ ಕೊಟ್ಟಿದೆ ಕೊಟ್ಟಂತಹ ಭರವಸೆಯನ್ನ ಈಡೇರಿಸುತ್ತಾ ಕಾಂಗ್ರೆಸ್ ಸರ್ಕಾರ ಅನ್ನೋ ಗೊಂದಲ ಕೂಡ ಇತ್ತು ಅದರ ನಡುವೆ ಕಂಡೀಷನ್ಸ್ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದಲ್ಲಿ ಏನು ಕೈಪಡೆ ಒಂದಷ್ಟು ಕಂಡೀಷನ್ಸ್ ಇರುತ್ತೆ ಹಂಗಂಗೆ ಸುಮ್ ಸುಮ್ನೆ ಕೊಡೋದಕ್ಕಾಗೋದಿಲ್ಲ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂತೆ ಮಸ್ಟ್ ಅಂಡ್ ಶುಡ್ ಕಂಡೀಷನ್ಸ್ ಇರುತ್ತೆ ಸೊ ಆ ಎಲ್ಲ ಗೈಡ್ ಗಳನ್ನ ಕೂಡ ಪಾಲನೆ ಮಾಡಬೇಕು ಅಂತ ಹೇಳಿದಾಗ ಒಂದಷ್ಟು ಗೊಂದಲ ಮೂಡಿದ್ದಂತೂ ನಿಜ ಗೊಂದಲದ ನಡುವೆಯೇ ಇದೀಗ ಫೈನಲಿ ಮೊದಲ ಗ್ಯಾರಂಟಿ ರಿಲೀಸ್ ಆಗ್ತಾ ಇದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ